श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण एरडु निरावलंब उपनिषद्वाक्य संपुट हत्तु शुद्ध ब्रह्म निरंजन आकाशाचे प्रावरण सघन गगनाचे ही पालवे करून वस्तुगाळोन घेईजे। शुद्ध ब्रह्म निरंजन आकाशद्दे दप्पाद आवरण आकाशद्दे माडि साणिगेय उपकरण ब्रह्म वस्तुवन्नु सोसबहुदु। वस्तु अंदरे इदु ब्रह्म शब्दद पर्यायवाचक शब्दवागिरुत्तदे। इंथ ई ब्रह्म एष्टोंदु सूक्ष्मवागिरुत्तदेंदरे सूक्ष्मवाद आकाशतत्वद साणिगे माडि इदन्नु साणिसि अंदरे सोसि तेगेयलु बरुत्तदे। आकाशवे सूक्ष्मवागिरुत्तदे एकेंदरे इदन्नु स्पर्श माडलु बरुवदिल्ल। आदरू ಬುದ್ಧಿಯ ಸಹಾಯದಿಂದ ತರ್ಕದಿಂದ ಅನುಮಾನ ಮಾಡಲು ಬರುತ್ತದೆ. ಆದರೆ ಆಕಾಶದ ವಸ್ತ್ರವೆಂಬ ಸಾಣಿಗೆಯಿಂದ ಯಾವುದನ್ನು ಸಾಣಿಸಿ ತೆಗೆಯಲು ಬರುತ್ತದೆಯೋ ಅದು ಶುದ್ಧ ನಿರಂಜನ ಅಂದರೆ ಕಲಂಕರಹಿತವಾದ ತತ್ವವೆಂದರೆ ಬ್ರಹ್ಮವಾಗಿರುತ್ತದೆ. ಸದ್ಗುರು ಕೃಪೆ ಕರೋನ ಅನುಭವಿ ಜಾನತಿ ಖೂಣ ಜಾನಾವ್ಯ ವೇದ ಮೌನ ಜಾನಣೆ ಜಿರವೂನ ಅಂಗೀಚ ಅಂಗಿ. ಶ್ರೀ ಸದ್ಗುರುಗಳ ಕೃಪೆಯಿಂದ ಅನುಭವಿಗಳು ಲಕ್ಷಣ ತಿಳಿಯುವುದರಿಂದ ತಿಳಿಯುವುದಕ್ಕಾಗಿ ಮೌನ ತಾಳಿದವು ವೇದ. ನಮ್ಮಲ್ಲಿಯೇ ನಾವು ಅರಿವನ್ನು ಅರಿಗಿಸಿಕೊಳ್ಳಬೇಕದಕ್ಕಾಗಿ. ವೇದಗಳು ಬ್ರಹ್ಮನನ್ನು ಕುರಿತು ನಿರ್ದೇಶ ಮಾಡುತ್ತವೆ, ಆದರೆ ಪ್ರತ್ಯಕ್ಷ ಅನುಭವ ಕೊಡಲಾರು. ನೇತಿ ನೇತಿ ನ ಇತಿ ನ ಇತಿ ಎಂದು ವೇದಗಳು ವ್ಯತಿರೇಕಾತ್ಮಕವಾಗಿ ಹೇಳುತ್ತವೆ. ಆದರೆ ಜೀವಕ್ಕೆ ಅಥವಾ ಶಿಷ್ಯನಿಗೆ ಇದರ ಅನುಭವವು ಶ್ರೀ ಸದ್ಗುರುಗಳ ಕೃಪೆಯಿಂದಲೇ ಆಗಬಲ್ಲದು. ಏಕೆಂದರೆ ಬ್ರಹ್ಮಚಿಂತನೆಯಿಂದ ಅವರು ಬ್ರಹ್ಮರೂಪರಾಗಿ ಅನುಭವದ ಮಟ್ಟದಲ್ಲಿ ಜೀವನ ಸಾಗಿಸುತ್ತಾರೆ. ಇದರ ಅನುಭವಕ್ಕಾಗಿ ಅರಿವು ಅರಗಬೇಕು, ಅಂದರೆ ಬುದ್ಧಿಸಾಪೇಕ್ಷ ಅಹಂಕಾರವನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡಬೇಕಾಗುತ್ತದೆ. ದೇಹದ ಉಪಾಧಿಯಲ್ಲಿರುವ ಬುದ್ಧಿಯ ಉಪಾಧಿಯನ್ನು ತೆಗೆದು ಅದನ್ನು ಸಂತ ಚರಣಗಳಲ್ಲಿ ಅಥವಾ ಸದ್ಗುರು ಚರಣಗಳಲ್ಲಿ ಸಮರ್ಪಿಸಿ ಮರಣವನ್ನೇ ಸ್ವೀಕರಿಸಬೇಕಾಗುತ್ತದೆ. ಜೇಥೇ ರಸೇ ಭಾವ ಭಾವ ಜೇ ಸ್ವತಃ ಸಿದ್ಧ ಸ್ವಯಮೇವ ದ್ವೈತಾದ್ವೈತ ಸದ್ಭಾವ ತಯಾ ನಾಮ ಶುದ್ಧ ಬ್ರಹ್ಮ. ಯಾವುದರಲ್ಲಿರುವುದಿಲ್ಲವೋ ಭಾವ ಭಾವವು ಯಾವುದಾಗಿರುವುದೋ ಸ್ವಯಮೇವ ಸ್ವತಃ ಸಿದ್ಧವು ಯಾವುದಾಗಿರುವುದೋ ದ್ವೈತಾದ್ವೈತದಲ್ಲಿಯ ಸಮಭಾವು ಅದಕ್ಕೆನ್ನುವರು ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮವು ಭಾವಾತೀತವಾಗಿರುತ್ತದೆ. ಭಾವ ಹಾಗೂ ಅಭಾವ ಇವೆರಡವುಗಳ ಆಚೆಗಿರದಾಗಿರುತ್ತದೆ. ಮನೆಯಲ್ಲಿ ಯಾವುದಾದರೊಂದು ಹೊಸ ವಸ್ತು ತಂದರೆ ಅರ್ಥಾತ್ ಬಂದರೆ ಅದು ಭಾವರೂಪದಿಂದ ಆನಂದದಾಯಕವೆನಿಸುತ್ತದೆ. ಅದೇ ವಸ್ತು ಹಳೆಯದಾದರೆ ನಿರುಪಯೋಗಿಯಾಗಿ ಮಾರಿಬಿಟ್ಟರೆ ಮನೆಯಲ್ಲಿಯ ಕಸ ಹೋಗಿ ಮನೆ ಸ್ವಚ್ಛವಾಯಿತೆಂದು ಆನಂದವೇ ಆಗುತ್ತದೆ. ಇದು ಭಾವಾತೀತವಾಗಿರುತ್ತದೆ. ಅದರಂತೆ ಅದು ಇದ್ದರೂ ಇಲ್ಲದಿದ್ದರೂ ಆ ರೀತಿ ತಿಳಿದರೂ ಬ್ರಹ್ಮವು ನಿತ್ಯ ಇದ್ದೇ ಇರುತ್ತದೆ. ಅದು ಸ್ವತಃ ಸಿದ್ಧವಾಗಿರುತ್ತದೆ, ಅಂದರೆ ಸ್ವಯಂ ಸಿದ್ಧವಾಗಿರುತ್ತದೆ. ಆದ್ದರಿಂದ ಶ್ರೀ ಜ್ಞಾನೇಶ್ವರ ಮಾವುಲಿ ಅದಕ್ಕೆ ಸ್ವಸಂವೇದ್ಯ ಅಂದಿರುತ್ತಾರೆ. ದ್ವೈತ ಅದ್ವೈತದ ಆಚೆಗೆ ಅವೆರಡವುಗಳಲ್ಲಿ ಅದು ಸತ್ ರೂಪದಿಂದ ಇದ್ದೇ ಇರುತ್ತದೆ, ಅಸತ್ತಾಗಿಯೂ ಇರುತ್ತದೆ ಎಂದು ಸಂತರು ಅದರ ವರ್ಣನೆ ಮಾಡಿರುತ್ತಾರೆ. ಇಂಥ ತ್ರಿಕಾಲಬಾಧಿತ ನಿತ್ಯ ಸತ್ಯಕ್ಕೆ ಬ್ರಹ್ಮ ಅನ್ನುತ್ತಾರೆ. ಅದು ಅತ್ಯಂತ ಶುದ್ಧವಾಗಿರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜೈ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜೈ.
जय जय रघुवीर समर्थ। नमः पार्वती पतये हर हर महादेव।